ಇವತ್ತೇನಕ್ಕೆ ಸಿನಿಮಾ ಸ್ವಲ್ಪ ಕಮ್ಮಿ ಮಾತಾಡಿ ಇಲ್ಲಿ ಮಾತಾಡ್ತಿದ್ದೀನಿ ಅಂದ್ರೆ, ಮೊದಲನೇದಾಗಿ ದರ್ಶನ್ ಅವರು ನನಗೂ ಹೆಚ್ಚು ಕಮ್ಮಿ ಒಂದು ಒಂಬತ್ತು ವರ್ಷ ಆಗಿದೆ ದರ್ಶನ್ ಸರ್, 9 ವರ್ಷದ ಒಂದು ಸ್ನೇಹ. ಅವ್ರು ಮೊದಲನೇ ಸಲ ಸಿಕ್ಕಿದಾಗ ಇವತ್ತಿಗೂ ನನ್ನ ಮೊಬೈಲ್ ತೆಗಿರಿ, ನಾನು ದರ್ಶನ್ MLA ಅಂತ ಹಾಕೊಂಡಿದ್ದೆ 9 ವರ್ಷದಿಂದ. ಹಂಗಂತೇಳಿ ಇದಂತಲ್ಲ, ಇವತ್ತು ನೋಡ್ರಿ ತುಂಬಾನೇ ಎಲ್ಲರೂ ಏನು ಹೇಳ್ತಾ ಇದ್ದಾರೆ, ಏ ಅವ್ರ ಮಾಬಿಡುವಪ್ಪ ಅವ್ರು ಆ್ಯಕ್ಚುಲಿ ಮತ್ತೆ ಅಮೆರಿಕಾ ಕೊಟ್ಟೋಗ್ತಾರೆ ಹಂಗೆ ಹಿಂಗೆ ಅಂತ. ಒಂದು ಕಹಿ ಸತ್ಯ ಹೇಳ್ತೀನಿ ಕೇಳಿಸ್ಕೊಡ್ರಿ ಇವತ್ತು, ಯಾಕಂದ್ರೆ ಒಬ್ಬ ಸ್ನೇಹಿತನಾಗಿ ಒಬ್ಬ ಸ್ನೇಹಿತನಿಗೋಸ್ಕರ ಆಮೇಲೆ ಏನು 24 ಗಂಟೆ ನಾವು ಫೋನಲ್ಲೂ ಇರಲ್ಲ, ಮಾತಾಡಲ್ಲ, ಸಿಕ್ಕಿದಾಗ ಶಾಸಕರೇ ಅದು ಇದು ಅಂತ ಮಾತಾಡ್ತೀವಿ. ಅವ್ರು ನಿಜವಾಗ್ಲೂ ಸರಿಯಾಗಿ ಮಾತಾಡೋಕ್ಕೂ ಬರಲ್ಲ. ನೋಡಿದ್ರ ಸ್ಟೇಜ್ ಮೇಲೆ ನೋಡಿದ್ದೀರಾ? ಇದೇ ಬೇರೆ ಯಾರು ಪಕ್ಕಾ ರಾಜಕಾರಣಿಗೆ ಈ ತರ ಒಂದು ವೇದಿಕೆ ಸಿಕ್ಕಿದ್ರೆ ಇಷ್ಟೊಂದು ಎಲೆಕ್ಷನ್ ಅಲ್ಲಿ ಒಂದು 2 ಕೋಟಿ ಕಮ್ಮಿ ಆಗೋಗಿರೋದು ಅವ್ರಿಗೆ, ಯಾಕಂದ್ರೆ ಅಷ್ಟು ಜನ ಮಾತಾಡ ಎಲ್ಲರೂ ಕಳಿಸ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಅದನ್ನು ಮಾಡಕ್ ಬರಲ್ಲ. ಆಮೇಲೆ ತುಂಬಾ ಹತ್ತಿರದಿಂದ ನೋಡಿದಕ್ಕೆ ಇವತ್ತು ಹೇಳ್ತಿದ್ದೀನಿ, ತುಂಬಾ ಜನದ ಇದು ಯಾರ್ಯಾರು ನೋಡ್ತಾ ಇದ್ದೀರಾ, ಕೇಳಿಸ್ಕೊತಾ ಇದ್ರ, ಇಲ್ಲಿ ಯಾರು ಹೊರಗಡೆ ನೋಡ್ತಾ ಇದ್ದೀರಾ, ಹೌದು ಅವರಿದ್ದೇ US ಅಲ್ಲಿ ಅವ್ರದೇ ಆದಂತ ಕಂಪ್ನಿಗಳಿತ್ತು. ಇವತ್ತು ನಿಜವಾಗ್ಲೂ ಈ ತರ ಶಾಸಕರು ಯಾರಿಗೂ ಬೇಡ, ನಮಗೂ ಬೇಡ. ನಿಜವಾಗ್ಲೂ ನನಗ್ ಬಂದ್ರೆ ಬೇಡ ಬೇಡಪ್ಪ, ನನ್ನ ಕಂಪ್ನಿ ಚೆನ್ನಾಗಿದೆ ಅಂತ ಔಟ್ ಆಗ್ತಿದೆ. ಇರೋ ಸ್ವಲ್ಪ ಏನೋ ಮಾತಾಡ್ತಾ ಇದ್ದೀನಿ, ತಡ್ಕೊಳ್ಳೋದು ಯಾಕಾಗಿ ನೋಡ್ರಿ, ಒಳ್ಳೇದ್ ಮಾತಾಡ್ದಾಗ ಬಂದಿದ್ದೆ, ತಡೀಚಿನ ಫ್ಲೋ ಔಟ್ ಆಗುತ್ತೆ. ಆಮೇಲೆ ಇದೇ ಒಂದು ಒಳ್ಳೆ ಕಂಪ್ನಿ ನನ್ನ ಕೈಲಿದ್ದಿದ್ರೆ ನಾನು ನಿಜವಾಗ್ಲೂ MLA ಆಗಕ್ ಬರ್ತಾ ಇರಲ್ಲ ಸ್ವಾಮಿ. ಇವತ್ತು ಆ ಕಂಪ್ನಿನ ಮಾರಿ 8 ಕೋಟಿ ಸಾಲ ಎಲೆಕ್ಷನ್ ಸಾಲ ತೀರಿಸಿ ಇವತ್ತು ಅದೇ ಕಂಪ್ನಿಲಿ ಕೆಲಸ ಮಾಡ್ತಾರೆ ಅಂತಂದ್ರೆ ಈ ತರದ ಯಾವ ಶಾಸಕನ ಬೇಕು? ಏಯ್, ನಂದೇ ಕಂಪ್ನಿ ಇದ್ದಾಗ ಅದು US ಅಲ್ಲಿ ಡಾಲರ್ಸ್ ಅಲ್ಲಿ ದುಡಿತಾ ಇದ್ದ, ಅವನು ಅದನ್ನ ಮಾರ್ಬಿಟ್ ಬಂದಿಲ್ಲಿ ಆಕ್ಚುಲಿ ಎಲೆಕ್ಷನ್ ಗೆದ್ರು ಕೂಡ 8 ಕೋಟಿ ಎಷ್ಟೋ ಸಾಲ ತೀರಿಸೋದಕ್ಕೆ ಕಂಪ್ನಿ ಯಾಕೆ ಮಾಡ್ತಿದ್ದೆ ನಾನು? ದಯವಿಟ್ಟು ಯಾರ್ಯಾರು ಸುಮ್ಮನೆ ಅವ್ರ ಮೇಲೆ ಹೂವಾ ಪೋವಾ ಹೇಳ್ತಾರೋ, ದಯವಿಟ್ಟು ಈ ಕಹಿ ಸತ್ಯಗಳನ್ನ ಅರ್ಥ ಮಾಡ್ಕೊಡಿ. ನೀವೊಂದು ಒಳ್ಳೆ ಕೈ ಆಗಿದ್ದೀರಾ, ಇದೇ ಒಬ್ಬ MLA ಆಗಿದ್ರೆ ಆಕಾಶ್ ಚಪ್ಪಲಿಯಿಂದ ಹಿಡಿದು ಪ್ಯಾಂಟಿಂದ ಹಿಡಿದು ಶರ್ಟಿಂದ ಹಿಡಿದು ಎಲ್ಲ ಮೇಲಿಂದ ಕೆಳಗಡೆ ಅವ್ರಿಗೆಲ್ಲ ಕುಲ್ ಮಿಲಾಯಿಸಿದ್ರು ಒಂದು 8,000 ರೂಪಾಯಿ ಐಟಮ್ ಇಲ್ಲ ಇಲ್ಲಿ, 8,000 ರೂಪಾಯಿ ಐಟಮ್ ಇಲ್ಲ. ನಾನೇ ಹೇಳ್ತೀನಿ ಇದಕ್ಕೆ ಯಾಕೆ MLA ಆಗ್ಬೇಕಾಗಿತ್ತು. ನಾನೇ ಚೆನ್ನಾಗಿದ್ದೀನಪ್ಪ, ಒಳ್ಳೆ ಪ್ಯಾಂಟ್ ಒಂದು ಟಿಶರ್ಟ್ ಅವ್ರು ಹಾಕಿದ್ದೀನಿ, ಹೌದಾ ಅಲ್ಲ? ಅದಕ್ಕೆ ನಾನು ಹೇಳ್ತಾ ಇರೋದು, ಇವತ್ತು ಇರಲ್ಲ ಅಲ್ಲಿ ಕೂತ್ಕೊಂಡು ಕೂಗೋದಲ್ಲ ಕಡಲ ಕೂತಿ ಸತ್ಯ ತಿಳ್ಕೊ ಆಮೇಲೆ ಮಾತಾಡಿದ್ನಲ್ಲ, ದಯಮಾಡಿ ಅವ್ರ ಬಗ್ಗೆ ಅದು ಇದು ಹೇಳೋರಲ್ಲ ಸ್ವಲ್ಪ. ಇಲ್ಲಿ ಇಷ್ಟು ಜನ ಕೇಳ್ತಾ ಇದ್ರಲ್ಲ, ಆಮೇಲೆ ನಾನು ಯಾರಿಗೂ ಕಾಕ ಹೊಡೆಯಲ್ಲ ಚಮಚಾಡಲ್ಲ ಸ್ವಾಮಿ. ನನಗೆ ಇಷ್ಟ ಆದ್ರೆ ನಾನು ತುಂಬಾ ಇದ್ದಿದ್ದ ಇರ್ತೀನಿ, ನನಗೆ ಕಷ್ಟ ಆದ್ರೆ ನಾನು ತುಂಬಾ ದೂರ ಇರ್ತೀನಿ. ಇವತ್ತು ಈ ಪ್ರೋಗ್ರಾಮು ಅವ್ರಿಗೇನು ಆಕ್ಚುಲಿ ಇದಾಗಿತ್ತ, ಇದು ಯಾರೋ ನಮ್ಮ ಪ್ರೊಡ್ಯೂಸರ್ ಮಾಡ್ಬೇಕಾಗಿತ್ತು ಕೆಲಸ ಇವಲ್ಲ, ನಾನು ಮಾಡ್ತೀನಿ ನಿಮ್ಮ ಸಿನಿಮಾ ನೋಡ್ತೀನಿ, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಯಾವ ಸಿನಿಮಾದಲ್ಲೂ ಒಂದು ಸಂಘದವ್ರು ಒಂದು ರೈತರ ಸಂಘದವ್ರು ಇಂಥ ಸಿನಿಮಾನ ನೋಡಿ ಮೆಚ್ಚಿ ಬರ ಇದಕ್ಕೊಂದು ನಾವು ಆಕ್ಚುಲಿ ಒಂದು ಇದ್ಕೊಡ್ತೀವಿ ಅಂತ ಒಂದು ಟ್ರಿಬ್ಯೂಟ್ ಕೊಡ್ತೀವಿ ಅಂದಾಗ ನಿಜವಾಗ್ಲೂ ಈ ಚಿತ್ರತಂಡ ಎಲ್ಲರೂ ನಾವು ಚಿರುಗುಣಿ ಆಗಿರ್ಬೇಕಿದ್ದೀವಿ, ಅದು ರೈತರ ಸಂಘಕ್ಕೆ. ಯಾಕಂದ್ರೆ ಅವ್ರಿಗೆ ಸಂಬಂಧಪಟ್ಟಂಥ ಸಿನಿಮಾ ಅಂದಾಗ ಅದನ್ನು ಅರಿಸಿ ಬೆಳೆಸಿ ಇಲ್ಲಿವರೆಗೆ ಎತ್ಕೊಂಡ್ಬಂದಿದ್ದಾರೆ. ಈಗ ದರ್ಶನ್ ಅವ್ರಿಗೆ ಬೇಕಾಗಿತ್ತ ಇದು, ಇದು ನಮ್ಮ ನಿರ್ಮಾಪಕರು ಯಾರು ಮಾಡಲೇಬೇಕಾಗಿದೆ, ಇದು ಚೆನ್ನಾಗಿ ದುಡಿತಾ ಇದ್ರೆ ನಡೆಯ ಒಂದು 15 ದಿನ ಮಾಡೋಣ ಅಂತ. ಅದಷ್ಟು ಖರ್ಚು ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಈ ಮೂಲೆಯಿಂದ ಆ ಮೂಲೆವರೆಗೆ ಪ್ರತಿ ಖರ್ಚು ಅವ್ರು ಎತ್ಕೊಂಡು ಮಾಡಿದ್ದಾರೆ ಸರ್. ಇದಕ್ಕಾದ್ರೂ ನಾನು ನನ್ನ ಆಕ್ಚುಲಿ ಕಾಲಿಗೆ ಬಿದ್ದರೆ ದೊಡ್ಡ ಚಿಕ್ಕವರು ಇಲ್ಲಿಂದನೇ ನಾನು ಸಾಸ್ತಾಂಗ ನಮಸ್ಕಾರ ಮಾಡ್ಬಿಡ್ತೀನಿ. MLA ಸಾಹೇಬ್ರ, ಈ ನಿಮ್ಮ ಉಪಕಾರನ ಸಾಯೋವರೆಗೂ ನಾವು ಮರೆಯಲ್ಲ, ನಮ್ಮ ಚಿತ್ರತಂಡ ಮರೆಯಲ್ಲ. ಅದಕ್ಕೆ ತುಂಬ ಧನ್ಯವಾದ ಹೇಳ್ತೀನಿ.